ಅತ್ತೆ ವರ್ಸಸ್ ಸೊಸೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಕಳೆದ 2 ದಿನಗಳಿಂದ ನಾವು ಅತ್ತೆ ಸೊಸೆ ನಡುವಿನ ಸಂಬಂಧದ ಬಗ್ಗೆ ಮಾತಾಡ್ತಾ ಇದೀವಿ ಅತ್ತೆ ಸೊಸೆ ಅಂದ್ರೆ ಎಣ್ಣೆ ಸಿಗಕಾಯ ಅಂತಾನೆ ಹೇಳ್ತಾರೆ ಯಾಕಪ್ಪ ಇವೆಲ್ಲ ಗೊಂದಲಗಳು ಹುಟ್ಕೊಂಡಿವೆ ಅನ್ನೋದಕ್ಕೆ ಉತ್ತರ ಹುಡುಕುವಂತ ಪ್ರಯತ್ನ ನಮ್ಮದು ಚರ್ಚೆಯನ್ನ ಇನ್ನಷ್ಟು ಮುಂದುವರಿಸೋಣ ಅಂಜಲಿ ಅವರೇ ಈ ಟಿವಿ ಸೀರಿಯಲ್ ಆಗಿರಲಿ ಜಾಹೀರಾತ್ ಆಗಿರಲಿ ಹೇಗೆ ಅಂದ್ರೆ ಅವರಿಗೆಲ್ಲ ಮನಿ ಮೇಕಿಂಗ್ ಆಗೋಗಿದೆ ಅಂದ್ರೆ ಅವರಿಗೆ ಬೇಕಿರುವಂತ ವಸ್ತು ಅತ್ತೆ ಸೊಸೆ ಅವರಿಬ್ಬರನ್ನ ಇಟ್ಕೊಂಡ್ರೆ ವೀಕ್ಷಕರು ಅಟ್ರಾಕ್ಟ್ ಆಗ್ತಾರೆ ಅಥವಾ ಹೆಣ್ಣುಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ಸೆಂಟಿಮೆಂಟ್ ಜಾಸ್ತಿ ಆಗುತ್ತೆ ಸೀರಿಯಲ್ ಚೆನ್ನಾಗಿ ಓಡುತ್ತೆ ಅಂತ ಈ ಎರಡೂ ಸಂಬಂಧದ ನಡುವೆ ಹೋಗ್ಲಿ ಅಲ್ಲಾದರೂ ಪ್ರೀತಿ ಗೀತಿ ತಂದು ಹಾಕ್ತಾರ ಅಂದ್ರೆ ಅದು ಇಲ್ಲ ಅತ್ತೆ ಸೊಸೆ ಸೀರಿಯಲ್ ಬಂತು ಅಂದ್ರೆ ಅಲ್ಲಿ ಇಬ್ಬರ ಮಧ್ಯ ವಾರ ಆಗುತ್ತೆ ಅದು ಅವರು ಆ ತಂತ್ರಗಾರಿಕೆ ಮಾಡ್ತಾರೆ ಇವರು ಈ ತಂತ್ರಗಾರಿಕೆ ಇದ್ರ ಸುತ್ತಾನೇ ಹೆಣಿತಾ ಇದ್ದಾರೆ ಸೋ ಇದು ಎಷ್ಟರ ಮಟ್ಟಿಗೆ ಸಮಾಜದ ಮೇಲೆ ಅಥವಾ ಅತ್ತೆ ಸೊಸೆ ನಡುವಿನ ಸಂಬಂಧದ ಮೇಲೆ ಎಫೆಕ್ಟ್ ಆಗುತ್ತೆ ನೀವು ಈಗ ಹೇಳ್ತಾ ಇದ್ರೆ ಆಗ್ಲೇ ಮಂಗಳವಾರ ಸಹ ಟಿವಿ ಸೀರಿಯಲ್ ಗಳಲ್ಲಿ ಅತ್ತೆ ಸೊಸೆನ ತೋರಿಸೋದ್ರ ಬಗ್ಗೆ ಹೇಳಿದ್ರು ನನಗೆ ಅವಾಗ ತಕ್ಷಣ ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ ಕತ್ತೆ ಮರಿಲಿ ಚಂದ ಅತ್ತೆ ಹೊಸದ್ರಲ್ಲಿ ಚಂದ ಅಂತ ಬಹುಶಃ ಈ ಗಾದೆ ಮಾತನ್ನ ವೇದದ ಹಾಗೆ ನಮ್ಮ ಟೆಲಿ ಪ್ರೊಡ್ಯೂಸರ್ಸ್ ಗಳು ಹಿಡ್ಕೊಂಡ್ಬಿಟ್ಟಿರೋದ್ರಿಂದ ಕತೆ ಹೀಗೆ ಹೇಳಿದ್ದಾರೆ ಅನ್ಸುತ್ತೆ ಮತ್ತೆ ನನಗೆ ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಇದು ಸತ್ಯ ಅಂತ ನನ್ನ ವೈಯಕ್ತಿಕ ಒಂದು ಅನಲೈಸ್ ಮಾಡಿರೋ ಪ್ರಕಾರ ನಾನು ಅನ್ಕೊಳ್ತೀನಿ ಯಾವುದೇ ಟಿವಿ ಸೀರಿಯಲ್ ನ ನೀವು ತಗೊಳ್ಳಿ ಅದರಲ್ಲಿ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ಸ್ ಜಾಸ್ತಿ ಇರುತ್ತೆ ಮತ್ತೆ ಕಲಾವಿದರಾಗಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಬಹುಶಃ ಇದಕ್ಕೆ ಕಾರಣ ಇರಬಹುದು ಹೆಣ್ಣು ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರ ಬಳಿ ಸಮಯ ಸಾಕಷ್ಟು ಇದೆ ಜೊತೆಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಪ್ಯಾಶನ್ ಇರೋದ್ರಿಂದ ಅವರುಗಳನ್ನೆಲ್ಲ ಆಕ್ಟರ್ಗಳಾಗಿ ತಗೊಂಡು ಬರ್ತಾ ಇದ್ದಾರೆ ಟಿ ವಿ ಅವರು ಅನ್ನೋದು ನನ್ನ ಅನಿಸಿಕೆ ಹಾಗೆಯೇ ಜಾಸ್ತಿ ಹೆಣ್ಣು ಮಕ್ಕಳ ಕಲಾವಿದರಾಗಿರೋದ್ರಿಂದ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ನ ಇವರು ಸೃಷ್ಟಿಸಿ ಕೊಡ್ತಾರಾ ಅಂತ ಅದರಲ್ಲಿ ನೀವು ಹೇಳಿದ ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿರೋ ಸಂಬಂಧ ಅಂದರೆ ಅತ್ತೆ ಸೊಸೆ ಸಂಬಂಧ ಅತ್ತೆ ಸೊಸೆ ಎಲ್ಲಿರ್ತಾರೋ ಅಲ್ಲಿ ಕುಟುಂಬದ ಟಿ ಆರ್ ಪಿ ಮಾತ್ರ ಅಲ್ಲ ಬಿಸ್ನೆಸ್ನ ಟಿ ಆರ್ ಪಿನೂ ಹೆಚ್ಚಾಗೋದ್ರಿಂದ ಬಹುಶಃ ಅತ್ತೆ ಸೊಸೆನ ಹಾಗೆ ತೋರಿಸ್ತಾರೆ ಮತ್ತು ಸೌಮ್ಯ ಅವರು ಹೇಳಿದ ಹಾಗೆ ಯಾಕೆ ಚೆನ್ನಾಗಿರೋ ಅತ್ತೆ ಸೊಸೆನ ತೋರಿಸಲ್ಲ ಅಂತಂದರೆ ಎಲ್ಲರ ಮನೆಯಲ್ಲೂ ನನ್ನ ಅನಿಸಿಕೆ ಪ್ರಕಾರ 10ರಲ್ಲಿ 9 ಮನೆಗಳಲ್ಲಿ ಅತ್ತೆ ಸೊಸೆ ಚೆನ್ನಾಗಿರ್ತಾರೆ ನೀವು ಎಲ್ಲರ ಮನೆಯನ್ನು ಒಂದೇ ಥರ ಎಲ್ಲರ ಮನೆ ದೋಸೆ ತೂತು ಅನ್ನೋ ಹಾಗೆ ಎಲ್ಲರ ಮನೇನು ಸುಖಾನೇ ತೋರಿಸ್ಬಿಟ್ರೆ ದುಃಖಕ್ಕೆ ಅಥವಾ ಕೆಟ್ಟತನದಲ್ಲಿ ನಾವೆಲ್ಲರೂ ಒಂದಾಗುವಷ್ಟು ಸುಖದಲ್ಲಿ ಒಂದಾಗಲ್ಲ ಈಗ ಯಾವುದೋ ಒಂದು ಪಾರ್ಟಿಗೆ ಅಥವಾ ಮದುವೆಗೆ ಇನ್ವಿಟೇಷನ್ ಇಲ್ಲದೆ ಯಾರೂ ಹೋಗಲ್ಲ ಅದೇ ಯಾವುದೋ ಒಬ್ಬರ ಮನೇಲಿ ಸಾವು ನೋವು ಅಂದರೆ ಅವ್ರು ಕರೀದೇ ಇದ್ದರೂ ಹೋಗ್ತೀವಿ ಹಾಗಾಗಿ ಕೆಟ್ಟತನದಲ್ಲಿ ಅಥವಾ ದುಃಖದಲ್ಲಿ ಅಟ್ರಾಕ್ಷನ್ ಇರೋ ಅಷ್ಟು ಎಲ್ಲರ ಮನೇಲೂ ಸುಖವಾಗಿದೆ ನಾನು ಸುಖಿ ನೀನು ಸುಖಿ ಅಂತ ತೋರಿಸೋದ್ರಲ್ಲಿ ಇಲ್ಲ ಅನ್ನೋ ಒಂದು ಲಾಜಿಕ್ ಮೇಲೆ ಬಹುಶಃ ಅತ್ತೆ ಸೊಸೆನ ಇಷ್ಟು ಕೆಟ್ಟದಾಗಿ ಡಿಪಿಕ್ಟ್ ಮಾಡ್ತಿದ್ದಾರಾ ಅಂತ ಹೋಗ್ಲಿ ಮಂಗಳಾ ಅವರೇ ಏನ್ ಹೇಳ್ತೀರಾ ಅಂಜಲಿ ಅವ್ರ ಏನ್ ಹೇಳ್ತಿದಾರೆ ಅಂದ್ರೆ ಇದ ಅಟ್ರಾಕ್ಟ್ ಮಾಡುವಂತಹ ಒಂದು ವಸ್ತು ಅದಕ್ಕೆ ಅತ್ತೆ ಸೊಸೆ ಅಂದ್ರೆ ಕೆಟ್ಟದಾಗೆ ಬಿಂಬಿಸುವಂತಹದ್ದು ಅಂದ್ರೆ ಇಬ್ಬರ ಮಧ್ಯೆ ಜಗಳ ಆಗೇ ಆಗತ್ತೆ ಅನ್ನೋ ರೀತಿ ಜಾಹೀರಾತಲ್ಲಾಗಿರ್ಲಿ ಆ ಸೀರಿಯಲ್ ಆಗಿರ್ಲಿ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ನಿಜವಾಗಿಯೂ ಅತ್ತೆ ಸೊಸೆ ಸಂಬಂಧದ ಮೇಲೆ ನಿಜವಾಗಿಯೂ ಈ ರೀತಿಯಾದಂತಹ ಸೀರಿಯಲ್ಸ್ ಆಗಿರ್ಲಿ ಅಥವಾ ಜಾಹೀರಾತ್ ಆಗಿರ್ಲಿ ಎಫೆಕ್ಟ್ ಆಗತ್ತಾ ಇಲ್ಲ ಇಲ್ಲ ನನ್ನ ಪ್ರಕಾರ ಅಂತಂತಂದ್ರೆ ಹಾಗೇನಿಲ್ಲ ಯಾಕೆಂದ್ರೆ ವಸ್ತುಸ್ಥಿತಿ ಹಾಗಿಲ್ವೇ ಇಲ್ಲ ನಿಜ ಹೇಳ್ಬೇಕಂತಂದ್ರೆ ಫ್ರೆಂಡ್ಲಿ ಒಳಗೆ ಇರ್ತಾರೆ ಯಾಕೆಂದ್ರೆ ಅವರು ಹೊಸ ಹಿರಿತಲೆ ಯಾಕೆಂದ್ರೆ ಅವರು ಅನುಭವ ಉಳ್ಳವರು ಇರ್ತಾರೆ ಆಮೇಲೆ ಅದನ್ನ ಕೇಳೋ ಅಂತ ಪೇಷನ್ಸ್ ಸೊಸೆಂದ್ರಿಗೂ ಇರಬೇಕು ಅಂದ್ರೆ ಅವ್ರು ಹೊಸದಾಗಿ ಬಂದಿರ್ತಾರೆ ಅವ್ರು ಹೇಳಿದ್ದನ್ನ ನಾವು ಕೇಳಬೇಕು ಅವ್ರಿಗೆ ನಮ್ಗಿಂತ ಅನುಭವ ಹೆಚ್ಚಿಗೆ ಇರುತ್ತೆ ಅವ್ರ ಒಂದು ಪೂಜೆ ಆಗ್ಲಿ ಒಂದು ಪುನಸ್ಕಾರ ಆಗ್ಲಿ ಬೇರೆ ಏನೋ ನೀವು ವ್ರತ ಮಾಡೋದು ಬೇಡ ಅಟ್ಲೀಸ್ಟ್ ಒಂದು 5 ನಿಮಿಷ ಅದು ದೇವ್ರ ಮುಂದೆ ಕೂತ್ಕೊಂಡು ಒಂದು ಭಜನೆ ಆಗ್ಲಿ ಒಂದು ಹಾಡಾಗ್ಲಿ ಒಂದು ಮಂತ್ರ ಒಂದು ಸ್ತೋತ್ರ ಒಂದು 10 ನಿಮಿಷ ಇದ್ರೆ ಅವ್ರ ಮನಸ್ಸಿಗೂ ಸಮಾಧಾನ ಇವ್ರಿಗೂ ಸಮಾಧಾನ ಇವ್ರಿಗೂ ಬೆನಿಫಿಟ್ ಸಿಗುತ್ತೆ ಅವರೇ ನಿಮ್ಗೆ ದೊಡ್ಡ ಆಕಾಂಕ್ಷೆ ಏನು ಇಟ್ಕೊಂಡಿರೋದಿಲ್ಲ ನಿಮ್ ಮುಂದೆ ಅವ್ರ ಜೊತೆಗೆ ಒಂದ್ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಟೈಮ್ ಕಳೆದು ಅವ್ರ ದೇವ್ರ ಪೂಜೆ ಆಗ್ಲಿ ಒಂದ್ ಇದು ಅದು ಮಾಡ್ಕೊಂಡು ಹೋದ್ರೆ ಓ ಪರವಾಗಿಲ್ಲಪ್ಪ ನಮ್ ಸೊಸೆನು ನಮ್ಮವ್ರು ನಮ್ ತರ ಮಾಡ್ಕೊಂಡು ಸ್ವಲ್ಪ ಆದ್ರೂ ಸಂಸ್ಕೃತಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಅನ್ನೋದು ಒಂದು ಅವ್ರಿಗೂ ತಲೆಯಲ್ಲಿ ಬರುತ್ತೆ ಹಾಗೆ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಸ್ವಂತಕ್ಕೂ ಕೂಡ ಒಳ್ಳೇದಾಗುತ್ತೆ ಇದರಿಂದ ಅವ್ರಿಗೂ ಒಳ್ಳೇದು ತಮ್ಮ ಹುಟ್ಟೋ ಮಕ್ಕಳಿಗೂ ಕೂಡ ಒಳ್ಳೇದಾಗುತ್ತೆ ಮುಂದೆ ಸಂಸ್ಕೃತಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆನೂ ಇರುತ್ತೆ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಓಕೆ ಸೌಮ್ಯ ಈ ಅತ್ತೆ ಸೊಸೆ ಸಂಬಂಧದ ನಡುವೆ ಈ ನಾನತ್ವ ಕೆಲವೊಂದ್ಸಲ ಜಗಳಕ್ಕೆ ಕಾರಣ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ನಾನು ಅನ್ನೋ ಒಂದು ಭಾವನೆ ಏನಿದೆ ಅತ್ತೆಯಲ್ಲಾಗಿರ್ಲಿ ಅಥವಾ ಸೊಸೆಯಲ್ಲಾಗಿರ್ಲಿ ಇದು ಸಾಕಷ್ಟು ಜಗಳಕ್ಕೆ ಕಾರಣ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ
ಮೇಡಮ್ ನನಗೆ ಗೊತ್ತಿರೋ ಹಾಗೆ ನಾವು ಒಂದು ವಿಚಾರ ಏನಂತ ಹೇಳಿದ್ರೆ ಈಗ ನಮ್ಮ ತಾಯಿಗಾದರೆ ಈಗ ತಾಯಿ ಎಷ್ಟೇ ಏನಂದ್ರು ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಪರವಾಗಿಲ್ಲ ಆ ತರ ಆದ್ರೆ ಅಲ್ಲಿ ನಾನತ್ವ ಅನ್ನೋದಲ್ಲಿ ಬರಲ್ಲ ನಾವು ಮುಖ್ಯವಾಗಿ ಅತ್ತೆ ಅಂತ ವಿಚಾರ ಬಂದಾಗ ಇದನ್ನ ಜಾಸ್ತಿ ಬೆಳೆಸ್ಕೊಂಡು ಬಿಡ್ತೀವಿ ಹೀಗೆ ಅನ್ಬಿಟ್ರು ಹಾಗೆ ಅನ್ಬಿಟ್ರು ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ ಸೊ ನನ್ನ ಪ್ರಕಾರ ಇಲ್ಲಿ ನಾವು ತಾಯಿ ಹೇಗೆ ಬೈದಾಗ ಅದನ್ನ ಸರಿ ಅಂತ ಇದು ಮಾಡ್ಕೊಳ್ತೀವೋ ಹಾಗೇನೇ ಅತ್ತೆನೋ ಏನೋ ಒಂದು ವಿಚಾರ ದೊಡ್ಡವರು ಹೇಳ್ತಾರೆ ಹೇಳಿದ್ದಾರೆ ಅಂತ ಹೇಳಿದಾಗ ಅದನ್ನ ತಗೊಳ್ಳುವಂಥದ್ದು ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಆ ತರ ಏನು ಜಗಳ ಆ ತರ ಬರೋದಿಲ್ಲ ಸೊ ನನ್ನ ಒಂದು ಅನುಭವದ ಮೇಲೆಗೆ ನಾವು 8 ವರ್ಷದಲ್ಲಿ ಇದುವರೆಗಾಗ್ಲಿ ಆ ತರ ಜಗಳ ಆಗ್ಲಿ ಆ ತರದಾಗ್ಲಿ ಏನು ನಮ್ಮ ಮನೆಯಲ್ಲಿ ಆಗಿಲ್ಲ ಸೊ ಒಂದು ವಿಚಾರದಲ್ಲಿ ಇಬ್ಬರಲ್ಲೂ ಏನಾರ ಸ್ವಲ್ಪ ಒಂಚೂರು ಬೇರೆ ಬೇರೆ ವಿಚಾರ ಬಂದ್ರೂ ಕೂಡ ಇಬ್ಬರಲ್ಲಿ ಒಬ್ಬರು ಸುಮ್ಮನಾಗ್ಬಿಡ್ತೀವಿ ಸೊ ಅದು ಪ್ರಮುಖವಾಗಿ ಸೊ ಆ ಸಾಮರಸ್ಯ ಇದ್ದಾಗ ಮಾತ್ರ ಕುಟುಂಬ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಮೇಡಮ್ ಓಕೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಅಂಜಲಿ ಈ ಅತ್ತೆ ಸೊಸೆ ಅಂತ ಅಂದಾಗ ಎರಡು ಸಂಸ್ಕೃತಿಗಳ ಘರ್ಷಣೆ ಎರಡು ಸಂಪ್ರದಾಯಗಳ ಘರ್ಷಣೆ ಎರಡು ಲೈಫ್ ಸ್ಟೈಲ್ಗಳ ಘರ್ಷಣೆ ಸಾಕಷ್ಟು ಆಗುತ್ತೆ ಅಂದರೆ ಅವರೂ ಬೇರೆ ಪ್ರಪಂಚ ಇವರು ಬೇರೆ ಪ್ರಪಂಚ ಅಂದರೆ ಪದ್ಧತಿಗಳು ಬೇರೆ ಇರುತ್ತೆ ಅವರ ಮನೆಯ ವಾತಾವರಣ ಬೇರೆ ಇರುತ್ತೆ ಈ ಎರಡೂ ಒಂದು ಕಡೆ ಬಂದು ಎರಡು ಬಂಡೆಗಳು ಒಟ್ಟಿಗೆ ಬಂದು ಡಿಕ್ಕಿ ಹೊಡೆದಾಗ ಬಹುಶಃ ಅಲ್ಲಿ ತೊಂದರೆ ಉಂಟಾಗುತ್ತೆ ಅಂದರೆ ಈ ನಾನತ್ವ ನಾನು ಇವಾಗ ಏನು ಹೇಳಿದೆ ನಾನು ನನ್ನ ಸಂಸ್ಕೃತಿಯನ್ನು ಯಾಕೆ ಬಿಟ್ಕೋಬೇಕು ನಾನು ನನ್ನ ಪದ್ಧತಿಯನ್ನು ಯಾಕೆ ಬಿಟ್ಕೋಬೇಕು ಅಥವಾ ಈ ರೀತಿಯಾದಂತಹ ಒಂದು ಗೊಂದಲಗಳಲ್ಲಿ ಸಾಕಷ್ಟು ಗಲಾಟೆಗೆ ಕಾರಣ ಆಗಬಹುದಾ ಮತ್ತೆ ಇದನ್ನ ಅನುಸರಿಸಿಕೊಂಡು ಹೋಗೋ ವಿಧಾನ ಹೇಗೆ ಅಂತೀರಾ ನೋಡಿ ನನಗೆ ಇಲ್ಲಿ ಎರಡು ಅಂಶಗಳು ಹೇಳ್ಕೊಳ್ಬೇಕು ಅನ್ನಿಸ್ತಾ ಇದೆ ಯಾವುದೇ ಸಂಬಂಧ ಚೆನ್ನಾಗಿ ಇರಬೇಕು ಅಂತ ಹೇಳಿದರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ನಾನು ನಮ್ಮ ವೀಕ್ಷಕರಿಗೆ ನಿರೀಕ್ಷೆಗಳು ಇಟ್ಕೋಬೇಡಿ ಸಂಬಂಧದಲ್ಲಿ ಅಂದರೆ ಬಹುಶಃ ಎಲ್ರಿಗೂ ಯಾವುದೋ ಒಂದು ಸತ್ಸಂಗ ಭಜನೆ ಕ್ಲಾಸಲ್ಲಿ ಕೂತ್ಕೊಂಡು ಪ್ರವಚನ ಕೇಳಿದಾಗ ಆಗಿಬಿಡುತ್ತೆ ಸಂಬಂಧದಲ್ಲಿ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳೋದೇ ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ತಂದೆ ಮಕ್ಕಳ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಅಣ್ಣ ತಂಗಿ ಅಕ್ಕ ತಮ್ಮ ಗಂಡ ಹೆಂಡತಿ ಟೀಚರ್ ಸ್ಟೂಡೆಂಟ್ ಯಾವುದೇ ಈಗ ನಾನು ನೀವು ಏನೋ ಪ್ರಶ್ನೆ ಹಾಕಿ ನನ್ನಿಂದ ಏನೋ ಒಂದು ನಿರೀಕ್ಷೆ ಮಾಡ್ತಾ ಇದ್ದೀರಾ ನಾನು ಹೇಳೋದು ಏನಂದರೆ ಸಂಬಂಧಗಳಲ್ಲಿ ನಿರೀಕ್ಷೆ ಇರಬೇಕು ಆದರೆ ಆ ನಿರೀಕ್ಷೆ ಯಾವ ಮಟ್ಟದಲ್ಲಿ ಇರುತ್ತೋ ನಮ್ಮ ಹೊಂದಿಕೊಳ್ಳೋ ಸ್ವಭಾವ ಸಹ ಅದೇ ಮಟ್ಟಕ್ಕೆ ನಾವು ಬೆಳೆಸ್ಕೊಂಡ್ಬಿಟ್ಟು ಎರಡರ ಅನುಪಾತವನ್ನು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಬಹುಶಃ ಯಾವ ಸಂಬಂಧದಲ್ಲೂ ಬಿಡಲ್ಲ ಅಂದ್ಕೊಳ್ತೀನಿ ಹಾಗೆಯೇ ಸಂಸ್ಕೃತಿಗಳ ತಾಕಲಾಟ ಸಂಸ್ಕೃತಿಗಳ ತಾಕಲಾಟ ಅತ್ತೆ ಸೊಸೆ ಸಂಬಂಧ ಬಂದ ತಕ್ಷಣ ಅಂತೂ ನಾವು ಎರಡು ವಿಭಿನ್ನ ಸಂಸ್ಕೃತಿಗಳ ತಾಕಲಾಟ ಅಂತ ಹೇಳ್ತೀವಿ ನಾನು ಬಹುಶಃ ಇದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪಲಾರೆ ಯಾಕೆ ಅಂದರೆ ನಾನು ಹೇಳೋದು ಗಂಡಿರಲಿ ಹೆಣ್ಣಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತಾಯಿ ಕೊಡುವುದು ಸಂಸ್ಕಾರ ಹೋದ ಮನೆಯಲ್ಲಿ ಅಂದರೆ ಪ್ರಪಂಚ ಅಂದರೆ ಅತ್ತೆ ಕೊಡುವುದು ಸಂಸ್ಕೃತಿ ನೀನು ಒಳ್ಳೆಯ ಸಂಸ್ಕಾರದಿಂದ ಬಂದಿದ್ದರೆ ಅಮ್ಮ ಚೆನ್ನಾಗಿ ನನಗೆ ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿಕೊಟ್ಟಿದ್ರೆ ಬಹುಶಃ ಸಂಸ್ಕೃತಿ ಏನು ಯಾವ ಮಾತು ಯಾವ ಸಂಬಂಧವೂ ತಾಕಲಾಟ ಆಗಲಾರ್ದು ಮತ್ತು ಸ್ಟೆಪ್ಪಿಂಗ್ ಇನ್ ಟು ಅದರ್ಸ್ ಶೂಸ್ ಅಂತೀವಲ್ಲ ಅದನ್ನು ನಾವು ಯೋಚನೆ ಮಾಡಬೇಕು ನಾನು ಒಂದು ಮನೆಗೆ ಸೊಸೆಯಾಗಿ ಹೋಗುವಷ್ಟರಲ್ಲಿ ಅಲ್ಲಿ ಬಹುಶಃ 25-30 ವರ್ಷಗಳ ದಾಂಪತ್ಯ ನಡೆಸಿರೋ ಒಂದು ಹೆಣ್ಣಿರ್ತಾಳೆ ಹೊಸದಾಗಿ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇರೋ ನನಗೇನೆ ನನ್ನದು ಇನ್ನೂ ನಾನು ಸಂಸಾರನೇ ಶುರು ಮಾಡಿಲ್ಲ ಹೀಗಿರುವಾಗ 25-30 ವರ್ಷಗಳ ಕಾಲ ಸಂಸಾರ ಮಾಡಿ ಮಕ್ಕಳನ್ನು ಹೆತ್ತು ಅವಳ ಆಕಾಂಕ್ಷೆಗಳೆಷ್ಟು ಅವಳ ನಿರೀಕ್ಷೆಗಳೆಷ್ಟು ಅವಳೂ ಸಹ ಹೊಸಬಳು ತಾನು ಸ್ವೀಡನ್ ದೇಶದಲ್ಲಿ ಒಂದು ಮಾತೇ ಇದೆ ಅತ್ತೆ ತುಂಬ ಜಾಣೆ ಆದರೆ ಅವಳಿಗೆ ಒಂದೇ ಒಂದು ಮರೆವು ತಾನೂ ಒಮ್ಮೆ ಸೊಸೆಯಾಗಿದ್ದೆ ಅನ್ನೋದು ಸೊ ಇದು ಅಷ್ಟೇ ಅತ್ತೆನೂ ಅಷ್ಟೇ ಹೊಸ ಹೆಣ್ಣು ಮಕ್ಕಳು ಆಸೆಗಳನ್ನ ಆ್ಯಕ್ಚುಲಿ ಏನಂದರೆ ನಾನು ಅಂದ್ಕೊಳ್ಳೋದು ಅತ್ತೆ ವೆನ್ ಶಿ ಸ್ಟಾರ್ಟ್ಸ್ ರೀ ಲಿವಿಂಗ್ ಹರ್ ನ್ಯೂ ಮೊಮೆಂಟ್ಸ್ ಅಂದರೆ ಅವಳು ಒಮ್ಮೆ ಬದುಕಿದ್ದಂತಹ ಕೆಲವು ಘಳಿಗೆಗಳನ್ನು ಸೊಸೆಯಲ್ಲಿ ತಾನು ಮತ್ತೆ ಪುನರ್ಜೀವನ ನಡೆಸಿಬಿಟ್ರೆ ಹಾಗೆ ಸೊಸೆ ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಂದಾಣಿಕೆಗೆ ರೆಡಿಯಾಗಿಬಿಟ್ರೆ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ ಅನಿಸುತ್ತೆ ಓಕೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸೊ ವೀಕ್ಷಕರೇ ಈ ಬಗ್ಗೆ ಪ್ರತಿ ಸಲವೂ ಕೂಡ ನಾವು ಚರ್ಚೆ ನಡೆಸ್ತಾ ಇರ್ತೀವಿ ಆ ಸಮಸ್ಯೆಗೆ ಕಾರಣವಾಗುವಂತಹ ಮೂಲ ಕಾರಣ ಏನು ಅನ್ನೋ ಹುಡುಕೋ ಪ್ರಯತ್ನ ನಮ್ಮದು ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ